ನಾವು ನಮ್ಮ ಬದುಕನ್ನು ಸುಶಾಂತಗೊಳಿಸೋ, ಬದುಕನ್ನು ಜ್ಞಾನಮಯಗೊಳಿಸೋ. ಆದ್ದರಿಂದಲೇ ಬುದ್ಧ ಹೇಳಿದ, ನಾವು ಶಾಂತವಾಗೋದನ್ನು ಕಲಿಯೋದಕ್ಕೆ ನಮ್ಮ ಜೀವನದ ಕ್ಷಣಗಳನ್ನು ಮೀಸಲಾಗಿಡಬೇಕು. ಅವರೇನು ಸಾಮಾನ್ಯ ಇರಲಿಲ್ಲ, ಒಬ್ಬ ರಾಜ. ಎಲ್ಲವನ್ನ ಪರಿತ್ಯಾಗ ಮಾಡಿ ನಾನು ಕಾಣಬೇಕಲ್ಲ ಒಂದು ಮಾರ್ಗ. ಜಗತ್ತಿನಲ್ಲಿ ದುಃಖ ಆದ, ಈ ದುಃಖದ ಆವೇಗವನ್ನು ಕಡಿಮೆ ಮಾಡಬೇಕು ಅಂತ ಹೊರಟ್ರು. ಭಾರೀ ಶ್ರೀಮಂತಿಕೆ, ಮೊದಲ ಬಂಗಾರದ ತಟ್ಟೆಯಲ್ಲಿ ಅವರ ಊಟ. ಅವರಿಗೆ ಯಾವ ದುಃಖದ ದೃಶ್ಯಗಳೂ ಕಣ್ಣಿಗೆ ಬಿದ್ದಿರಲಿಲ್ಲ. ಇಂಥ ಒಬ್ಬ ರಾಜಪುತ್ರ ಲಗ್ನ ಆಗಿತ್ತು, ಅತ್ಯಂತ ಸುಂದರಳಾದ ಹೆಂಡತಿ. ಒಂದು ಸಣ್ಣ ಮಗು ಹುಟ್ಟಿತ್ತು. ಅದಾಗ ಏನು ವೈಭವ, ವೈಭವ ಅರಮನೆಯೊಳಗೆ. ಇಡೀ ದೇಶ ಭಾಳ ನಲಿತಾ ಇತ್ತು. ಯಾಕೆ? ಈತನಿಗೆ, ಸಿದ್ಧಾರ್ಥನಿಗೆ ಒಂದು ಮಗುವಾಗಿತ್ತು, ಮುಂದಿನ ರಾಜ. ಬಹಳ ಸುಂದರಳಾದ ಹೆಂಡತಿ, ಅಷ್ಟೇ ಸುಂದರವಾದ ಮಗು. ಯಾವುದಕ್ಕೇನು ಕೊರತೆ ಇಲ್ಲ. ಇಂಥ ಮಹಾರಾಜ ಈತ ಬುದ್ಧ ಸಿದ್ಧಾರ್ಥ ಒಂದು ದಿವಸ ಊರು ನೋಡಲಿಕ್ಕೆ ಹೋಗ್ತಾನೆ. ಆಶ್ಚರ್ಯ ಪಡುವಂಗದ ಕಲಿಯೋದಂತ, ಕಲಿಯೋದು ಜಗತ್ತು ನಮಗೆ ಕಲಿಸ್ತದೆ ಅದ್ಭುತ ಸಂಗತಿಗಳನ್ನು ನೋಡಿ ಕಲಿಬೇಕು. ಕಲಿಬೇಕನ್ನುವ ಒಲವ ಇರಬೇಕು ಮನುಷ್ಯ. ನಾನು ಕಲಿಬೇಕು ಅಂತ ಹೊರಟ್ರೆ ಎಲ್ಲವೂ ಕಲಿಸ್ತಾವ ಈ ಜಗತ್ತಿನೊಳಗೆ. ಬುದ್ಧ ಅಥವಾ ಸಿದ್ಧಾರ್ಥ ಅವನ ಹೆಸರು, ರಾಜಪುತ್ರ ಒಂದು ದಿವಸ ತನ್ನ ರಥದಲ್ಲಿ ಕುಳಿತು ಹೊರಟ. ಆತನ ಆ ರಥಿಕ, ರಥ ನಡೆಸುವವ ಒಬ್ಬ ಜ್ಞಾನಿ ಮನುಷ್ಯ. ಬಹಳ ಆಶ್ಚರ್ಯ ಆಗ, ಸಾಮಾನ್ಯ ಮನುಷ್ಯನೇ ಆದರೆ ತಿಳಿದವ. ಆತ ಕೂತಾನ ಮುಂದೆ ಈ ಬುದ್ಧ ಸಿದ್ಧಾರ್ಥನ ಕರ್ಕೊಂಡು ಊರು ತೋರಿಸ್ಲಿಕ್ಕೆ ಹೊರಟ. ಆತನ ಹೆಸರು ಚನ್ನ. ಹೆಸರು ಎಷ್ಟು ಚಂದದ, ಚನ್ನ. ಈಗ ಹಾದಿಯಿಂದ ಹೋಗ್ತಾ ಇರುವಾಗ ಸಿದ್ಧಾರ್ಥ ಏನೂ ನೋಡಿರಲಿಲ್ಲ, ಜಗತ್ತಿನ ದರ್ಶನ ಆಗಿರಲಿ. ಹಾದಿಯಿಂದ ಹೋಗುವಾಗ ಒಬ್ಬ ಮನುಷ್ಯ ಭಿಕ್ಷಾ ಬೇಡ್ತಾ ಇದ್ದ. ಈಗ ಹರದ ಬಟ್ಟೆ, ಕೈಯಲ್ಲಿ ಭಿಕ್ಷಾ ಪಾತ್ರೆ, ಇದನ್ನು ನೋಡಿದ. ಇವ ಹೀಗೇಕೆ ಅಂತ ಕೇಳಿದ. ಯಾರಿಗೆ? ಚನ್ನನಿಗೆ. ಆತ ಹೇಳಿದ, ಇದು ಬಡತನ, ಬಡತನ. ಮಹಾರಾಜರೇ, ಬಡತನ ಇದು. ನೀವು ನೋಡಿಲ್ಲ ಬಡತನ ಅನ್ನೋದು, ಈ ಜಗತ್ತಿನಲ್ಲಿ ಬಡತನ ಅದ. ಅನ್ನದ ಕೊರತೆಯದ, ಬಟ್ಟೆಯ ಕೊರತೆಯದ, ವಾಸದ ಕೊರತೆಯದ. ಎಲ್ಲ ಹಸಿವಿನಿಂದ ಜನ ಬಳಲ್ತಾ ಇರ್ತಾರ ಅನೇಕ ಜನ. ಇದು ಒಂದು ಜಗತ್ತಿನ ಒಂದು ದೃಶ್ಯ ಮಹಾರಾಜರೇ. ಅಲ್ಲಿವರಿಗೆ ಗೊತ್ತಿರಲಿಲ್ಲ, ಹಸಿವು ಅನ್ನೋದೇ ಗೊತ್ತಿರಲಿಲ್ಲ. ಇದು ದಾರಿದ್ರ್ಯ. ದರ್ಶನ ಆಯಿತು, ಬಡತನದ ದರ್ಶನ ಆಗಿತ್ತು. ಹಾಗೆ ಇನ್ನೊಂದಿಷ್ಟು ಮುಂದೆ ಹೋದ,
ಸಿದ್ಧಾರ್ಥನ ಮನಸ್ಸಿನಾಗ ಅದು ಮೂಡಿತ್ತು ಬಡವ ಭಿಕ್ಷಾ ಕೇಳೋದು. ಹಾಗೆ ಮುಂದೆ ಹೋಗೋದರಾಗ ಒಬ್ಬ ರೋಗಿ ದಾರಿಯೊಳಗೆ ಕಂಡ. ರೋಗಿ ಅಶಕ್ತ, ರೋಗ ಆಗಿತ್ತು ಈತ ಹೀಗೇಕೆ ಅಂತ ಕೇಳ್ದ. ಅವಾಗ ಹೇಳ್ದ, ಇದು ರೋಗ, ಎಲ್ಲರಿಗೆ ಬರ್ತದೇನು ಈ ರೋಗ, ಎಲ್ಲರಿಗೂ ಬರ್ತದ ಮಹಾರಾಜರೇ, ಅಕಸ್ಮಾತ್ ನಿಮಗೂ ಬರಬಹುದು. ಏನು ಚೆನ್ನನ ಮಾತು, ಅಕಸ್ಮಾತ್ ಬರ್ತದಂತ ಅವ ಹೇಳಲಿಲ್ಲ, ಬಂದರೂ ಬರಬಹುದು, ಬಡತನ ಬಂದರೂ ಬರಬಹುದು, ರೋಗ ಬಂದರೂ ಬರಬಹುದು ಅಂದ. ಅವಾಗ ಸಿದ್ಧಾರ್ಥ ಕೇಳ್ದ, ನನಗೂ ಅಂದ ನಿಮಗೂ, ರೋಗಕ್ಕೇನು ಅವರೇನು ಇವರೇನು, ಏನು ನೋಡಿ 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 ರೋಗಗಳು ಬರ್ತಾವ. ಏ ಇವರು ಬಹಳ ದೊಡ್ಡವರು, ಬಹಳ ದೊಡ್ಡ ಮನೆತನದವರು, ಇವರು ಮನೆಗೆ ಹೋಗಬಾರದಂತ ರೋಗ ವಿಚಾರ ಮಾಡ್ತಾವೇನು, ಅವೇನಿಲ್ಲ ಅವು ಬರಂಗ ಬರುವೆ. ಅದು ಒಂದು ನೋಡ್ದ. ಮುಂದೆ ಹೆಂಗೆ ಹೋಗುವುದರಾಗ ಒಬ್ಬ ಅತ್ಯಂತ ಮುಪ್ಪಿನ ಮನುಷ್ಯ, ಏನಿಲ್ಲ ಬಾಗ್ಯಾನ, ಬಡಿಗೆ ಹಿಡ್ದಾನ, ಕಷ್ಟದಾಗದಾನ, ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಹಲ್ಲು ಹೋಗ್ಯಾವ, ಇದೇನು ಅಂದ ಪ್ರಾಣಿ, ಇದೇ ಮನುಷ್ಯ ಅಂದ. ಇವ ಮನುಷ್ಯ, ಇವ ಹೆಂಗೆ ಮನುಷ್ಯ ಅಂದ, ಮೊದಲ ನಿಮ್ಮಂಗ ಇದ್ದ ಇವ ಹಿಂಗೆ ಆಗ್ಯಾನ ಅಂದ್ರೆ ನಾನು ಹಂಗೆ ಆಕೇನು ಅಂದ. ನೀವ ವಿಚಾರ ಮಾಡಿ ಅಂದ. ಹುಟ್ಟದವರೆಲ್ಲ ಹಿಂಗೆ ಆಗೋದು ವಲ್ಲಂದರೂ ಆಗೋದೆ. ಏ ನಾ ಮುಪ್ಪಾಗೋದಿಲ್ಲ, ನನಗೆ ವಲ್ಲೇ ವಲ್ಲ ಅಂದರೆ ಬಿಡ್ತದೇನು ಹೇಳಿ. ಸಿದ್ಧಾರ್ಥನ ತಲೆಯಾಗ ಮೂರು ಮೂಡ್ದು. ಬಡವ, ರೋಗಿ, ಇನ್ನೊಬ್ಬ ಮುಪ್ಪಿನವ. ನೋಡ್ದ ಸೌಂದರ್ಯನೇ ಇಲ್ಲ, ಎಲ್ಲ ಹೋಗಿ. ಇವನು ಮೊದಲು ಹೆಂಗಿದ್ದ ಅಂತ ಕೇಳ್ದ ಸಿದ್ಧಾರ್ಥ. ಅವನು ಮಸ್ತಿದ್ದ ಮಹಾನುಭಾವರೇ, ಸಿದ್ಧಾರ್ಥ ಮಹಾರಾಜರೇ, ಅವನು ಮಸ್ತಿದ್ದ. ಮತ್ತು ಹಿಂಗ್ಯಾಕೆ ಆದ ಅಂತ ಕೇಳ್ದ. ಎಲ್ಲರೂ ಮಹಾರಾಜರೇ, ಎಲ್ಲರೂ ಹಿಂಗೆ ಆಗೋದು. ಆ ಬಳಿಕ ಇನ್ನೊಂದೇಟು ಮುಂದಕ್ಕೆ ಹೋಗುವಾಗ ಇನ್ನೊಂದು ಬಂತು. ಒಂದು ಶರೀರ, ನಾಲ್ಕು ಮಂದಿ ಹೊತ್ತಾರ ಒಯ್ಯಾಕತ್ತಿದ್ರು. ಇದೇನು ಅಂದ, ಇದೇ ಕೊನಿ ಅಂದ. ಚೆನ್ನ ಏನು ಇವ ಹಿಂಗ್ಯಾಕೆ ಮಲ್ಕೊಂಡಾನೆ ಅಂದ. ಎಲ್ಲರೂ ಹಿಂಗೆ ಮಲ್ಕೊಳ್ಳೋದು, ಅವನಿಗೇನು ನೋಡೋಕ್ಕಿಲ್ಲ, ಕೇಳೋಕ್ಕಿಲ್ಲ, ಉಸಿರಾಟಿಲ್ಲ, ಏನಿಲ್ಲ, ಎಲ್ಲಿಗೆ ಹೊರಟಿದಾರ ಇವರೆಲ್ಲರೂ. ಅವನು ಓದು ಭೂಮಿಯೊಳಗೆ ಹಾಕಲಿಕ್ಕೆ ಹೊರಟಾರ. ಅವನ ತಲೆಗೆ ತಂದು ಮೂಡ್ತು, ನಾನು ಹಿಂಗೆ ಹಾಕ್ತೀನೇನು ಅಂದ. ಚೆನ್ನ ಹೇಳ್ದ, ಯಾರ್ಯಾರು ಹುಟ್ಟಿದಾರ ಅವರೆಲ್ಲ ಹೀಗೆ ಆಗೋದು ಮಹಾರಾಜರೇ. ನೋಡ್ದ ನಾ ಮನಸ್ಸ ಬಹಳ ಅಲ್ಲೋಲ ಕಲ್ಲೋಲವಾಗಿತ್ತು. ಇಷ್ಟು ವರ್ಷಗಳ ಕಾಲ ನನಗೆ ಗೊತ್ತಾಗಲಿಲ್ಲಲ್ಲ ಅಂದ. ಚೆನ್ನಾಗಿ ಹೇಳ್ದ, ಅರಮನೆ ಬಿಟ್ಟು ಹೊರಗೆ ಬಂದರೆ ಗೊತ್ತಾಗ್ತದೆ. ಮನೆ ಬಿಟ್ಟು ಹೊರಗೆ ಬಂದು ಜಗತ್ತನ್ನು ನೋಡಿದರೆ ಗೊತ್ತಾಗ್ತದೆ ಜೀವನ ಅಂದರೆ ಏನು.
ಜೀವನ ಅಂದರೆ ಹೇಗೆ ಶುರುವಾಗ್ತದೆ, ಬೆಳೆದು ಬೆಳೆದು ಬಲಿಷ್ಠ ಆಗ್ತದೆ, ಕೊನೆಗೊಮ್ಮೆ ನಿಧಾನವಾಗಿ ಅದು ಕರಗಿ 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 ಹೋಗಿಬಿಡ್ತದೆ. ಇದು ಜೀವನ. ಅವಾಗ ಸಿದ್ಧಾರ್ಥನ ಮನಸ್ಸಿನಾಗ ನಾಲ್ಕು ಚಿತ್ರ ಮೂಡು. ಹೀಗೆ ತಿರುಗಿ ಸಾಕಿನ್ನ ಎಲ್ಲಿ ಹೋಗೋದು ಬೇಡ ನೋಡೋದಂತ ಹೇಳ್ದ. ತಿರುಗಿ ಬರುವಾಗ ಒಬ್ಬ ಸನ್ಯಾಸಿ ಇದ್ದ, ಕಂಡ. ಮಸ್ತಾಗಿ ಹಾಡ್ಕೋತು ಹೊರಟಿದ್ದ. ಇವ್ಯಾರು ಅಂದ, ಇವ ಸನ್ಯಾಸಿ, ಹಾಡ್ತಾ ಇದ್ದಾನಲ್ಲ ಅವ ಸದಾ ಸಂತೋಷ, ಹಿಂಗೂ ಇರಾಕ ಬರ್ತದೇನು ಅಂದ. ಹೌದು, ಹಿಂಗೂ ಇರಾಕ ಬರ್ತದೆ. ಯಾವುದೋ ನಂದ ಅಲ್ಲ ಅಂದರೆ ಹಿಂಗೆ ಆಗ್ತದೆ, ಎಲ್ಲ ನಂದೇ ಅಂದರೆ ಹಂಗೆ ಆಗ್ತದೆ ಅಷ್ಟೇ. ಆವಾಗ ಸಿದ್ಧಾರ್ಥ ನಿರ್ಣಯ ಮಾಡಿದ, ನಾ ಹಿಂಗೆ ಆಗಬೇಕು, ಜನರಿಗೆ ಈ ತತ್ವ ಹೇಳಬೇಕು ಅಂತ ತಲೆಯಾಗ ಹಾಕ್ಕೊಂಡು ಕಲಿಯೋ ಕಲಿಯೋ ಇಲ್ಲ. ದೃಶ್ಯಗಳು ನಾವು ಬೇಕಾದಷ್ಟು ನೋಡ್ತೇವೆ, ನಾವು ಕಲಿಯೋ ದೃಷ್ಟಿಯಿಂದ ನೋಡೋದಿಲ್ಲ. ನಮಗೇನು ಸಂಬಂಧ ಇಲ್ಲ, ನಮಗೆ ಅನ್ನೋದಲ್ಲೇನು ಮನೆಯಾಗಿ ಯಾಕೆ ಕೆಮ್ತಿ ಅಂತಾರೆ ಆ ಮುದಕ್ಕಂತಾನೆ. ಆಗಲಿ, ನಿನಗೂ ಬರ್ತದೆ ಒಂದು ಕಾಲ ಬರ್ತದೆ. ಅವಾಗ ಹೇಳಕ್ಕಂತ್ರಿ ಕೆಂಬಾರದು ಕೆಂಬಾರದು ಅಂತ ಹೇಳಕ್ಕ ಹೇಳಿ ಮಜಾ ಇಲ್ಲ ಜೀವನ. ನಿಮಗೇನು ಆಗ್ತದೋ ನನಗೂ ಆಗ್ತದೆ, ನನಗೇನು ಆಗ್ತದೆ ನಿಮಗಾಗ್ತದೆ, ಎಲ್ಲರಿಗೂ ಆಗ್ತದೆ. ಇದರ ದರ್ಶನದ ಅಲ್ಲ ಅದು ಬಹಳ ಮಹತ್ವದ್ದು. ಇದಕ್ಕೆ ದರ್ಶನ ಅಂತಾರೆ. ಅಂದರೆ ಜೀವನದ ಸಮಗ್ರ ದರ್ಶನ ಮನುಷ್ಯನಿಗೆ ಇತ್ತು ಅಂದರೆ ಆತ ಸುಂದರವಾದ ಜೀವನವನ್ನು ಸಾಗಿಸಬಲ್ಲ. ಇದೆಲ್ಲ ಮಾಡಿಕೊಳ್ಳೋದು ದುಃಖ ಪಡೋದಕ್ಕಾಗಿ ಎಲ್ಲ, ಇದನ್ನು ಅರ್ಥ ಮಾಡಿಕೊಂಡು ಮಸ್ತಾಗಿರೋದು ಅದು ಬಹಳ ಮಹತ್ವದ್ದು. ಅದಕ್ಕೆ ಬುದ್ಧ ಸಿದ್ಧಾರ್ಥ ನಿರ್ಣಯ ಮಾಡಿದ, ಚೆನ್ನ, ನಾನಿನ್ನ ರಾಜ್ಯವನ್ನು ತ್ಯಾಗ ಮಾಡಬೇಕು. ನಾನು ಸಂಶೋಧನೆ ಮಾಡಬೇಕು. ಜಗತ್ತಿನಲ್ಲಿ ಇಷ್ಟು ದುಃಖ ಅದಲ್ಲ, ಈ ದುಃಖವನ್ನು ಕಡಿಮೆ ಮಾಡುವುದಕ್ಕಾಗಿ ನಾನು ಶೋಧ ಮಾಡಬೇಕು. ಜಗತ್ತಿನ ದುಃಖ ಕಡಿಮೆಯಾಗಬೇಕು. ಸರ್ವಂ ದುಃಖಂ, ಎಲ್ಲ ಕಡೆಗೆ ದುಃಖ ಅದ, ಇಂಥದರ ಮಧ್ಯ ಸಂತೋಷವಾಗಿ ಬದುಕೋದನ್ನು ಕಲಿಸೋಣ, ಕಲಿಬೇಕು ನಾವು. ಆ ದರ್ಶನ ಆಗಬೇಕಲ್ಲ ಮನುಷ್ಯನಿಗೆ. ಅದಕ್ಕೆ ಸಿದ್ಧಾರ್ಥ ಹೇಳಿದ, ಇದು ಯಾವುದು ಬೇಡ, ಸನ್ಯಾಸಿ ಹೆಂಗೆ ಆಗ್ಯಾನಲ್ಲ ಹಂಗೆ ನಾನು ಆಗಬೇಕು. ಎಲ್ಲದರ ಮಧ್ಯದಲ್ಲೂ ನಗನಗತಾ ಬದುಕ್ತಾ ಇರೋದು. ಮುಪ್ಪ ಬಂದಿರಬೇಕು, ಮುಖದ ಮೇಲೆ ಮುಗುಳು ನಗೆ ಇರಬೇಕು, ಹಂಗೆ ಬದುಕೋದು ಹೇಳಿ. ಕೆಟ್ಟ ಮುಖ ಮಾಡಿಕೊಂಡು ಯಾವಾಗ 25 ವಯಸ್ಸಿಗೆ ಯಾಕೆ ಬದುಕೋದು ಹೇಳಿ. ಹೇಗಿರಬೇಕದು? ಮಸ್ತ್ ಇರೋದು. ಒಂದು ಚಂಡ ಅಂತಿರ್ತದೆ ನೋಡಿರಲ್ಲ, ಬಾಲ್ ಕೈ ಚಂಡ ಇರ್ತದೆ, ಕಾಲು ಚಂಡ ಇರ್ತದೆ. ಸುಮ್ಮನೆ ಮುಟ್ಟಿದ್ರೆ ಸಾಕು ಹಂಗೆ, ಮತ್ತು ಏನಿಲ್ಲ ಅದರಾಗ, ಕಾಲೇನೇ ಇರ್ತದೆ. ಆದರೆ ಅದರ ಚಲನೆ ಅಷ್ಟು ಎಷ್ಟು ಪುಟೀತದೆ ಮಾಡ್ತದೆ. ಸುಮ್ಮನೆ ಹಿಂಗೆ ಒಗೆರಿ ಮೇಲೆ ಬರ್ತದೆ. ಹಂಗೆ ಬದುಕಬೇಕು ಮನುಷ್ಯ. ಮತ್ತೇನಿಲ್ಲ, ಖಾಲಿ ಇದ್ದರೂ ಸಹಿತ ಹಂಗೆ ಬದುಕಿರಬೇಕು ಮನುಷ್ಯ. ಹಾ,
ಅದಕ್ಕೆ ಚೆಂಡಾಡಬೇಕು ಮಸ್ತಾಗಿ. ಅದು ಕಲಿಸ್ತದೆ ನಮಗೆ, ನೆಲ ಹಿಡ್ದು ಕುಂಡ್ರಬೇಡ, ಕಲ್ಲು ಒಗೆದ್ರೆ ನೆಲ ಹಿಡ್ದು ಕುಂಡಿರ್ತಾವ, ನನ್ನ ಒಗೆ ಮತ್ತು ಮ್ಯಾಲೆ ಬರ್ತೀನಿ ಅಂತ. ಯಾವ ಚೆಂಡನೆ ನೀವು ಒಗೀರಿ ಸುಮ್ಮನೆ ಹಂಗೆ ಬಿಡೋದಿಲ್ಲ ಅದು, ನೀವು ಎಷ್ಟು ಜೋರ್ಲೆ ಒಗಿತೀರೋ ಅಷ್ಟು ಜೋರ್ಲೇ ಮ್ಯಾಲೆ ಬರ್ತದೆ. ಹಂಗೆ ನಮ್ಮ ಜೀವನದಾಗ ಕಷ್ಟಗಳು ಎಷ್ಟು ಜೋರ ಬರ್ತಾವ ಅಷ್ಟೇ ಜೋರದಿಂದ ಸಂತೋಷ ಪಡೋದದ. ಅದು ಕಲಿಯೋ, ಇದನ್ನು ಕಲಿಯೋದಕ್ಕೆ ಸಾಧನ ಅಂತ ಕರೆಯೋದು. ನೋಡಿ ಕಲಿಯೋದು ಈಗದಲ್ಲ, ಬುದ್ಧನಾದ ಮುಂದೆ ಬಹಳ ದೊಡ್ಡ ಬುದ್ಧನಾದ ಆ ಪ್ರಶ್ನೆ ಬೇರೆ. ಸಂತೋಷವಾಗಿ ಬಾಳಿದ, ಹೋದಲ್ಲೆಲ್ಲ ಶಾಂತಿಯನ್ನು ಹರವಿದ. ಯಾರಾದರೂ ಇರ್ರಿ, ಶಾಂತವಾಗಿರ್ರಿ. ಮುಪ್ಪಾದರೇನು ಅಥವಾ ಸಣ್ಣವರಿದ್ದರೇನು ದೊಡ್ಡವರಿದ್ದರೇನು, ಶಾಂತವಾಗಿರಿ. ಅದನ್ನು ಕಲಿತ ಕೊನೆಗೆ ತನ್ನ ಜೀವನವನ್ನೇ ಶೋಧನೆಗೆ ಮೀಸಲಾಗಿಟ್ಟ. ಕೊನೆಗೆ ಹೇಳ್ದ, ಇದಕ್ಕೆಲ್ಲ ಕಾರಣ ಏನದ ಅದನ್ನು ತಲೆಯಾಗಿಂದ ತೆಗೆದು ಹಾಕಿಬಿಟ್ರೆ ಆರಾಮಿರ್ತೇವಿ ಜಗತ್ತಿನಾಗ, ಆರಾಮಿರ್ತೇವೆ. ಯಾವುದು ಕಾರಣ, ಯಾವುದು ಕಾರಣ? ಇದೇನು ದರ್ಶನ ಆಗಿಲ್ಲಲ್ಲ, ಇದೇ ಕಾರಣ. ತಿಳುವಳಿಕೆ ಬೇಕಲ್ಲ, ಆಗಲಾರದ್ದನ್ನು ಆಸೆ ಪಡೋದು, ಮುಗಿಯಲಾರದ್ದನ್ನು ಆಶಿಸೋದು ಮತ್ತು ಜ್ಞಾನ ಮಾಡಿಕೊಳ್ಳದೇ ಇರೋದು, ಇವು ಕಾರಣಗಳು. ಆಸೆ ಅಜ್ಞಾನ ಅಂತ ಸಂಶೋಧನೆ ಮಾಡಿದ. ಅದನ್ನು ಜೀವನದ ತುಂಬ ಜನರಿಗೆ ಕಲಿಸ್ಕೋತು 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 ಹೋದ. ನೋಡಿ ಕಲಿಯೋದು, ನಾವು ನೋಡೋದು ಕಲಿಯೋದು. ಈ ಮನೆಯಾಗ ನಾವು ಇರ್ತೇವೆ, ಆಚೆ ಮನೆಯಾಗ ಜಗಳ ನಡೆದಿರ್ತದೆ. ಕೇಳೋದು ಕಲಿಯೋದು, ಜಗಳ ಮಾಡಿ 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 ಅವ್ರಿಗೆ ಅವ್ರು ಹೊಡೆದು ಇವರು ಹೊಡೆದು ಇಬ್ಬರನ್ನ ಕರ್ಕೊಂಡು ದವಾಖಾನೆಗೆ ಹೋಗುವಾಗ ನೋಡೋದು ಕಲಿಯೋದು. ನಾವು ಹಿಂಗೆ ಆಗಬಾರದು. ಆದರೆ ನಮ್ದು ಹಂಗೆ ಆಗೋದಿಲ್ಲ, ಅವನ ಹತ್ತಿರ ಹೋಗೋದು ಬಿಡಬೇಡ ಅಂತ. ಏನು ಆಗೋದು ಆಗಿ ಹೋಗಲಿ ಒಮ್ಮೆ. ಅಣ್ಣತಮ್ಮರು ಅವರು ಜಗಳ ಮಾಡ್ಯಾರ, ಆಗೇ ಹೋಗಲಿ. ಏನು ನಿನ್ನ ವೈಭವ ಏನು, ಅವೇನದಾನ ಇಟ್ಟದಾನ, ನೀನು ಯಾಕೆ ಹೆದರ್ತಿ, ಬಿಡಬೇಡ ಅವನ್ನ. ಇವ ಅಂದ, ಇನ್ನ ಹಸಿಯಾಗದೀನಿ, ಹೇಳೇ ಇಲ್ಲ, ಇನ್ನೇನು ಬಿಡೋದು ಮಾಡೋದು. ದವಾಖಾನೆಗೆ ಹಾಕ್ಯಾರ, ಪಟ್ಟಿ ಕಟ್ಟ್ಯಾರ, ಎಲ್ಲ ಮಾಡ್ಯಾರ. ಇವಾಗ ಬಂದು ಇವ ಹೇಳಕತ್ತಾನ. ಇಂಥವರು ಇರ್ತಾರೆ ಜಗತ್ತಿನಾಗ, ಯಾರ ಮಾತು ಕೇಳಬೇಕು ಅವ್ರ ಮಾತೇ ಕೇಳಬೇಕು. ಜಗಳ ಹಚ್ಚೋರು ಇರೋದಲ್ಲ, ಇರ್ತಾರಿಲ್ಲ ಹೇಳಿ, ಮಸ್ತ್ ಜಗಳ ಹೆಂಗ ಹಚ್ತಾರ, ಏನು ನಿನಗೆ ಗೊತ್ತೇ ಇಲ್ಲ, ನಿನ್ನ ಏನಾಗ್ಯದ ಏನಾಗ್ಯದ, ನಾ ಯಾಕೆ ಹೇಳಿ ಅಲ್ಲ. ನಿನಗೆ ಗೊತ್ತಾಕತಿ ಸಾವಕಾಶ ಅಂತ. ಇವ ಗಾಬರಿ ಆದ, ಏನೂ ಆಗ್ಯದ, ಏನೂ ಆಗಿಲ್ಲ ಅವ ಅಂದಟ್ಟು ಆದ. ಇವಾಗ ಶುರುವಾಯ್ತು, ಏನು ವಿಚಿತ್ರದ. ಹಿಂಗೆ ನಾವು ಬದುಕೋದಾದರೆ ಜಗತ್ತಿನಲ್ಲಿ ನಾವು ಇರೋದು ಹೇಗೆ, ಸಂತೋಷ ಪಡೋದು ಹೇಗೆ? ದೇವರು ಕಳಿಸಿದ್ದು ಆನಂದ ಪಡ್ರಿ ಅಂತ, ನಾವು ಮಾಡಿಕೊಂಡಿದ್ದು ಬರೀ ದುಃಖಮಯ.
ಅದಕ್ಕೆ ಮನುಷ್ಯ ನೋಡೇ ನೋಡೇ ಕಲಿಯೋದು. ಇಂಥವೆಲ್ಲ ದೃಶ್ಯಗಳನ್ನು ಬುದ್ಧ ಬುದ್ಧ ಆಗಿದ್ದೆ ಅದರಿಂದಲೂ ಅಲ್ಲ, ನೋಡಿ ನಾವು ನೋಡಬೇಕು, ನಾವು ಕಲಿಬೇಕು, ನಿಸರ್ಗದಿಂದ ನಮಗೆ ಕಲಿಸ್ತದೆ.